ಹಲೋ ನಮಸ್ಕಾರ ಹೇಗಿದ್ದೀರಾ ವೀಕ್ಷಕರೇ ಹೇಗಿದೆ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜೇಂದ್ರ ವೀಕ್ಷಕರೇ ಹೇಗಿದೆ ರಾಜಕೀಯ ಈ ಒಂದು ಎಪಿಸೋಡ್ನಲ್ಲಿ ನಾನು ಶಿರಾ ಕ್ಷೇತ್ರವನ್ನು ಆಯ್ದುಕೊಂಡಿದ್ದೇನೆ ತುಮಕೂರು ಜಿಲ್ಲೆಯ ಪ್ರಬಲವಾದ ಕ್ಷೇತ್ರ ಶಿರಾ ಕ್ಷೇತ್ರ ಶಿರಾ ಕ್ಷೇತ್ರದಲ್ಲಿ ರಾಜಕೀಯ ರಣರಂಗವಾಗ್ತಾ ಇದೆ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ಇದೆ ರಾಜಕೀಯ ವಲಯದಲ್ಲಿ ಹೊಸ ಹೊಸ ಸುದ್ದಿಗಳು ಬಿಸಿ ಬಿಸಿ ಸುದ್ದಿಗಳು ಯಾವ ರೀತಿ ಇದೆ ಇವತ್ತಿನ ಎಪಿಸೋಡ್ನಲ್ಲಿ ನಾನು ತಿಳಿಸ್ಕೊಡ್ತೇನೆ ಶಿರಾ ಕ್ಷೇತ್ರದಲ್ಲಿ ಈಗ ಸದ್ಯಕ್ಕೆ ಹಾಲಿ ಶಾಸಕರಾಗಿ ಸಿ ಎಂ ರಾಜೇಶ್ ಗೌಡರು ಇರುವಂಥದ್ದು ವೀಕ್ಷಕರೇ ಸಿ ಎಂ ರಾಜೇಶ್ ಗೌಡ್ರು ಎರಡು ಸಾವಿರದ ಇಪ್ಪತ್ತರ ಒಂದು ಬೈ ಎಲೆಕ್ಷನ್ನಲ್ಲಿ ಅವರು ಸ್ಪರ್ಧೆ ಮಾಡಿ ಬಿ ಜೆ ಪಿಯಿಂದ ಟಿಕೆಟ್ ಪಡೆದುಕೊಂಡು ಸ್ಪರ್ಧೆ ಮಾಡಿ ಒಂದು ಜೇಬೇರಿಯನ್ನು ಸಾಧಿಸುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಸಿ ಎಂ ರಾಜೇಶ್ ಗೌಡ್ರು ಬಿ ಜೆ ಪಿಯಿಂದ ಸ್ಪರ್ಧಿ ಸ್ಪರ್ಧಿಸಿರುವ ಒಂದು ಹಿನ್ನೆಲೆಯಲ್ಲಿ ಅವರು ಗೆಲ್ತಾರೆ ಎಪ್ಪತ್ತಾರು ಸಾವಿರದ ಐನೂರ ಅರವತ್ತ್ನಾಲ್ಕು ಮತಗಳನ್ನು ತೆಗೆದುಕೊಂಡು ಅವರು ಜಯಬೇರಿಯನ್ನು ಸಾಧಿಸುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ದಿವಂಗತ ಸತ್ಯನಾರಾಯಣರವರು ಸ್ಪರ್ಧೆ ಮಾಡಿ ಗೆದ್ದಿರ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಬೈ ಎಲೆಕ್ಷನ್ ನಡೆಯುತ್ತೆ ಅವರು ದಿವಂಗತರಾದ ಹಿನ್ನೆಲೆಯಲ್ಲಿ ಹಾಲಿ ಶಾಸಕರು ದಿವಂಗತರಾದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ ಕಮಲವೇ ಅರಳದ ಶಿರಾದಲ್ಲಿ ಇತಿಹಾಸ ನಿರ್ಮಿಸುವಂಥ ಕೆಲಸ ಬಿ ಜೆ ಪಿಯಿಂದ ಆಗುತ್ತೆ ಬಿ ಜೆ ಪಿ ಅಲ್ಲಿ ಯಾವುದೇ ಕ ಅಲ್ಲಿನ ಒಂದು ಕ್ಷೇತ್ರದಲ್ಲಿ ನೆಲೆ ಊರಿರಲ್ಲ ಬಿ ಜೆ ಪಿ ಅನ್ನೋ ಮಾತೇ ಇರಲಿಲ್ಲ ಆ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ಪ್ರಯತ್ನವೂ ಕೂಡ ನಡೆಯುವಂಥದ್ದು ಅದಕ್ಕೆ ಬಿ ವೈ ವಿಜಯೇಂದ್ರ ಇನ್ನಿತರ ಮುಖಂಡರು ಕೂಡ ಕಾರಣರಾಗ್ತಾರೆ ಎಸ್ ವೀಕ್ಷಕರೇ ನಾನು ಎರಡು ಸಾವಿರದ ಇಪ್ಪತ್ತರ ಒಂದು ರಿಸಲ್ಟ್ನ ನೋಡೋದಾದರೆ ಒಂದು ಪಕ್ಷಿ ನೋಟವನ್ನು ನೋಡೋದಾದರೆ ಸಿ ಎಂ ರಾಜೇಶ್ ಗೌಡರು ಬಿ ಜೆ ಪಿಯಿಂದ ಸ್ಪರ್ಧಿಸಿ ಎಪ್ಪತ್ತಾರು ಸಾವಿರದ ಮತಗಳನ್ನು ಪಡೆದುಕೊಂಡ್ರೆ ರನ್ನರ್ ಆಗಿ ಕಾಂಗ್ರೆಸ್ಸಿಂದ ಟಿ ಬಿ ಜಯಚಂದ್ರ ಅವರು ಅಂದರೆ ಮಾಜಿ ಸಚಿವರು ಅರುವತ್ತ್ಮೂರು ಸಾವಿರದ ನೂರೈವತ್ತು ಮತಗಳನ್ನು ತೆಗೆದುಕೊಳ್ತಾರೆ ಮೂರನೇ ಪ್ಲೇಸಲ್ಲಿ ಬಿ ಸತ್ಯನಾರಾಯಣ ಅವರ ಒಂದು ಧರ್ಮಪತ್ನಿ ಜಮ್ಮಾ ಅವರು ಜೆ ಡಿ ಎಸ್ಸಿಂದ ಸ್ಪರ್ಧಿಸಿ ಅಲ್ಲಿ ತರ್ಡ್ ಪ್ಲೇಸಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತ್ಮೂರು ಮತಗಳನ್ನು ಪಡೆದುಕೊಳ್ತಾರೆ ಈ ಒಂದು ನಿಟ್ಟಿನಲ್ಲಿ ಶಿರಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತರ ಒಂದು ಚುನಾವಣೆಯ ಫಲಿತಾಂಶ ಇದಾಗಿರುತ್ತೆ ವೀಕ್ಷಕರ ಈಗ ಬಿ ಜೆ ಪಿಯಿಂದ ಸಿ ಎಂ ರಾಜೇಶ್ ಗೌಡ್ ಇರುವಂಥದ್ದು ಕಾಂಗ್ರೆಸ್ಸಿಂದ ಮಾಜಿ ಸಚಿವರು ಟಿ ಬಿ ಜಯಚಂದ್ರ ಅವರು ಇರುವಂಥದ್ದು ಜೆ ಡಿ ಎಸ್ ಇಂದ ಅಮ್ಮಾಜಮ್ಮ ಅವರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಪರ್ಧಿಸ್ಬೋದು ಅಥವಾ ಬೇರೆ ಹೊಸ ನಾಯಕರು ಕೂಡ ಅಲ್ಲಿಗೆ ಬರುವ ಒಂದು ಒಂದು ಮುನ್ಸೂಚನೆಯು ಕೂಡ ಇರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಶಿರಾ ಕ್ಷೇತ್ರ ರಾಜಕೀಯ ಯಾವ ರೀತಿಯಾದಂಥ ನಡೆಯುತ್ತೆ ಶಿರಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ರಾಜಕೀಯದ ಒಂದು ರೂಪುರೇಷೆಗಳ ಬಗ್ಗೆ ಅಂದರೆ ಯಾವ ರೀತಿಯಾದಂಥ ರಾಜಕೀಯ ಅಲ್ಲಿ ಕಾವೇರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲವುದನ್ನು ನಾನು ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಮೋಕ್ ಟಿ ವಿ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬರುವಂಥ ನೋಟಿಫಿಕೇಷನ್ಗಳನ್ನು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಡೆದುಕೊಳ್ಳಿ ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಚುನಾವಣೆ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ನಾಲ್ಕು ಎರಡು ಸಾವಿರದ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿ ಅವರು ಅಲ್ಲಿ ವಿಜಯ ವಿಜಯ ಮೂರು ಬಾರಿ ಅವರು ಆಯ್ಕೆ ಆಗಿರ್ತಾರೆ ಆ ಕ್ಷೇತ್ರದಲ್ಲಿ ಟಿ ಬಿ ಜಯಚಂದ್ರ ಅವರು ಕಳ್ಳಂಬಳ್ಳ ಕ್ಷೇತ್ರದಲ್ಲಿ ಕೂಡ ವಿಜೇತರಾಗಿ ಅಂದರೆ ಬ್ಯಾಕ್ ಟು ಬ್ಯಾಕ್ ವಿಜೇತರಾಗಿ ಶಿರಾ ಕ್ಷೇತ್ರಕ್ಕೂ ಬಂದು ಅವರು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವರು ಸೋಲನ್ನು ಅನುಭವಿಸುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಸೋಲನ್ನು ಅನುಭವಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಸೋಲನ್ನು ಟಿ ಬಿ ಜಯಚಂದ್ರ ಅವರು ಅನುಭವಿಸಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ಶಿರಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ಅದಕ್ಕಿಂತ ಮುಂಚೆ ಅಲ್ಲಿನ ಟೋಟಲ್ ವೋಟರ್ಸ್ ಅಂದರೆ ಒಟ್ಟು ಮತಗಳು ಎರಡು ಲಕ್ಷದ ಸುಮಾರು ಹದಿನಾಲ್ಕು ಸಾವಿರದಷ್ಟು ಅಲ್ಲಿ ವೋಟ್ಗಳು ಇರುವಂಥದ್ದು ವೀಕ್ಷಕರ ಜಾತಿವಾರು ವೋಟ್ಸ್ ಅನ್ನು ನೋಡೋದಾದರೆ ಒಕ್ಕಲಿಗರು ಐವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಇರುವಂಥದ್ದು ದಲಿತರು ನಲವತ್ತಾರು ಸಾವಿರ ಇರುವಂಥದ್ದು ಕಾಡುಗೊಲ್ಲರು ನಲವತ್ತ ಒಂದು ಸಾವಿರ ಇರುವಂಥದ್ದು ಮುಸ್ಲಿಂ ಇಪ್ಪತ್ತು ಸಾವಿರ ಕುರುಬರು ಹದಿನೈದು ಸಾವಿರ ಲಿಂಗಾಯತರು ಐದು ಸಾವಿರ ಇನ್ನಿತರ ಜಾತಿಗಳು ಸೇರಿ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಮತಗಳು ಅಲ್ಲಿ ಇರುವಂಥದ್ದು ಹೈಂದ ಮತಗಳು ಇಲ್ಲಿ ಪ್ರಮುಖ ಆಗುತ್ತೆ ಅಂದರೆ ಅವರೇ ಒಂದು ಪ್ರಮುಖ ಒಂದು ನಿರ್ಣಾಯಕ ಹೈಂದ ಮತಗಳು ಅಂತಲೇ ಶಿರಾ ಕ್ಷೇತ್ರದಲ್ಲಿ ಹೇಳುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಶಿರಾ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿಯಾಗಿ ಸಾಸ್ಲು ಸತೀಶ್ ಎಂಟ್ರಿ ಕೊಟ್ಟಿದ್ದಾರೆ ಇದು ಭಾಳಷ್ಟು ಜಿಲ್ಲೆಯಲ್ಲಿ ಅಲ್ಲದೆ ರಾಜ್ಯದಲ್ಲಿ ಅಲ್ಲದೆ ಹೈಕಮಾಂಡ್ನಲ್ಲೂ ಕೂಡ ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ ಶಿರಾ ಕ್ಷೇತ್ರಕ್ಕೆ ಚಿಕ್ಕನಾಯಕನಳ್ಳಿ ಕ್ಷೇತ್ರದಿಂದ ಹಾಗೆ ಬಂದು ಸಂಘಟನೆ ಮಾಡ್ತಾ ಇರುವ ಮುಖ್ಯ ಉದ್ದೇಶ ಏನು ಸಾಸ್ಲು ಸತೀಶ್ ಈ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡಲೇಬೇಕು ಸಾಸ್ಲು ಸತೀಶ್ ಯಾರು ಸಾಸ್ಲು ಸತೀಶ್ ಯಾವ ಒಂದು ಉದ್ದೇಶಕ್ಕೋಸ್ಕರ ಶಿರಾ ಕ್ಷೇತ್ರಕ್ಕೆ ಬಂದಿದ್ದಾರೆ ವೀಕ್ಷಕರೇ ಚಿಕ್ಕನಾಯಕನಳ್ಳಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ಒಂದು ಎಲೆಕ್ಷನ್ನಲ್ಲಿ ಸಾಸ್ಲು ಸತೀಶ್ ಟಿಕೆಟ್ ಕೈ ತಪ್ಪುತ್ತೆ ಕಾಂಗ್ರೆಸ್ಸಿಂದ ಸಾಸ್ಲು ಸತೀಶ್ಗೆ ಟಿಕೆಟನ್ನು ಕೈತಪ್ಪಿಸಿ ಟಿ ಬಿ ಜಯಚಂದ್ರನ ಮಗ ಸಂತೋಷ್ ಜಯಚಂದ್ರಗೆ ಅಲ್ಲಿ ಟಿಕೆಟ್ ನೀಡಲಾಗುತ್ತದೆ ಅಲ್ಲೇ ಒಂದು ಬಣ ಸೃಷ್ಟಿಯಾಗುವಂಥದ್ದು ಕಾಂಗ್ರೆಸ್ನಲ್ಲಿ ಸಾಸ್ಲು ಸತೀಶ್ ಯಾವಾಗ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೋ ಶಿರಾ ಕ್ಷೇತ್ರದಲ್ಲಿ ಅವರ ಬಣವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅವಾಗಲಿಂದಲೂ ಕೂಡ ಶುರುವಾಗ್ತಾರೆ ಅಂದರೆ ಯಾವಾಗ ಚಿಕ್ಕನಾಗ್ನಹಳ್ಳಿ ಕ್ಷೇತ್ರದಲ್ಲಿ ಗೆಲ್ಲುವಂಥ ಸಂದರ್ಭದಲ್ಲೇ ಅವರು ಶಿರಾ ಕ್ಷೇತ್ರಕ್ಕೆ ಶಿರಾ ಕ್ಷೇತ್ರವನ್ನು ಬಿಟ್ಟು ಸಂತೋಷ್ ಜಯಚಂದ್ರನ ಅಲ್ಲಿ ಚಿಕ್ಕನಾಗ್ನಹಳ್ಳಿ ಕ್ಷೇತ್ರಕ್ಕೆ ನಿಲ್ಲಿಸ್ತಾರೋ ಅವಾಗಲಿಂದಲೇ ಅವರಿಗೆ ಅಸಮಾಧಾನವನ್ನು ಅಸಮಾಧಾನವನ್ನು ಉಟ್ಕೊಳ್ಳುವಂಥದ್ದು ಈ ನಿಟ್ಟಿನಲ್ಲಿ ಈಗ ಆ ಅಸಮಾಧಾನಕ್ಕೆ ತಕ್ಕ ಉತ್ತರವಾಗಿ ಶಿರಾ ಕ್ಷೇತ್ರಕ್ಕೆ ಅವರು ನಾಯಕರ ಒಪ್ಪಿಗೆ ಮೇರೆಗೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಕೊಂಡಿರುವಂಥ ಸಾಸ್ಲು ಸತೀಶ್ ಪರಮೇಶ್ವರ್ ಆಪ್ತರಾಗಿರುವಂಥ ಸಾಸ್ಲು ಸತೀಶ್ ಮುದ್ದನ್ಮೇಗೌಡರ ಆಪ್ತರಾಗಿರುವಂಥ ಸಾಸ್ಲು ಸತೀಶ್ ಒಪ್ಪಿಗೆಯನ್ನು ಪಡೆದುಕೊಂಡು ಅಲ್ಲಿ ಸಂಘಟನೆಗೆ ಮುಂದಾಗಿರುವಂಥದ್ದು ಸಾಸ್ಲು ಸತೀಶ್ ಯಾವ ಒಂದು ಉದ್ದೇಶಕ್ಕೋಸ್ಕರ ಶಿರಾ ಕ್ಷೇತ್ರದಲ್ಲಿ ಬಂದಿದ್ದಾರೆ ಅವರಿಗೆ ನಿಜವಾಗಲೂ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ ಗೆಲುವು ಸಾಧಿಸ್ತಾರಾ ಎಸ್ ವೀಕ್ಷಕರೇ ಇದ್ರ ಬಗ್ಗೆ ನಾವು ಗಮನ ಹರಿಸಲೇಬೇಕು ಕಾಡು ಗೊಲ್ಲರು ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಜನ ಇರುವಂಥದ್ದು ಶಿರಾ ಕ್ಷೇತ್ರದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಗೊಲ್ಲ ಸಮುದಾಯದ ಒಬ್ಬ ನಾಯಕ ಅಂತಲೇ ಗುರುಸ್ಕೊಂಡಿರುವಂಥ ಸಾಸ್ಲು ಸತೀಶ್ಗೆ ಅಲ್ಲಿ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ ಗೆಲ್ಲಬಹುದು ಈ ಒಂದು ನಿಟ್ಟಿನಲ್ಲಿ ಹೈಂದ ಮತಗಳು ಕೂಡ ಪ್ರಮುಖ ಆಗ್ತಾ ಹೋಗ್ತವೆ ಸಿದ್ದರಾಮಯ್ಯನ ಒಂದು ಮುಖವನ್ನು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಸ್ಲಿಂ ಮತಗಳು ಹೈಂದ ಮತಗಳು ಕಾಡುಗೊಲ್ಲರ ಮತಗಳು ದಲಿತರ ಮತಗಳು ಎಲ್ಲ ಮತಗಳನ್ನು ಪಡೆದುಕೊಂಡಿದ್ದೇ ಆದರೆ ನಿಜವಾಗಲೂ ಸಾಸ್ರೂ ಸತೀಶ್ಗೆ ಗೆಲುವು ಖಚಿತ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಹಾಲಿ ಶಾಸಕರಾಗಿ ರಾಜೇಶ್ ಗೌಡ್ರು ಇರುವಂಥದ್ದು ಒಕ್ಕಲಿಗ ಸಮುದಾಯದ ರಾಜೇಶ್ ಗೌಡ್ರಿಗೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಪೈಪೋಟಿ ಕೊಡುವಂಥ ಒಬ್ಬ ನಾಯಕ ಅಂದರೆ ಅದು ಸಾಹಸು ಸತೀಶ್ ಆಗಿ ಗುರುಸ್ಕೊಳ್ತಾ ಇರುವಂಥದ್ದು ಈಗಾಗಲೇ ಜನಸಂಪರ್ಕ ಅನ್ನೋ ಒಂದು ಕಚೇರಿಯನ್ನು ತೆಗೆದುಕೊಂಡು ಈಗಾಗಲೇ ಶಿರಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದಕ್ಕೆ ಅವರು ಮುಂದಾಗಿರುವಂಥದ್ದು ಸಾಸ್ವ ಸತೀಶ್ ಸಾಸಲು ಸತೀಶ್ ಈಗ ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥ ಒಬ್ಬ ಓರ್ವ ನಾಯಕ ಅಂತಲೇ ಹೇಳ್ಬೋದು ವೀಕ್ಷಕರ ಶಿರಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಒಂದು ಒಂದು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಶಿರಾ ಕ್ಷೇತ್ರದಲ್ಲಿ ಈಗಾಗಲೇ ಟಿ ಬಿ ಜಯಚಂದ್ರ ಅವರು ಕೂಡ ಕೆ ಎನ್ ಅವರು ಭರವಸೆ ನೀಡಿದ್ದಾರೆ ಕೆ ಎನ್ ರಾಜಣ್ಣ ಅವರು ಕೂಡ ಶಿರಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಟಿ ಬಿ ಜಯಚಂದ್ರ ಅವರಿಗೆ ಟಿಕೆಟ್ ಅಂತರೂ ಕೂಡ ಅವರು ಸ್ಪಷ್ಟನೆಯನ್ನು ನೀಡುವಂಥದ್ದು ಏಕೆಂದರೆ ಮಾಜಿ ಸಚಿವರು ಕೂಡ ಕಾನೂನು ಸಚಿವರಾಗಿದ್ದವರು ಟಿ ಬಿ ಜಯಚಂದ್ರ ಅವರಿಗೆ ಟಿಕೆಟ್ ನೀಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ರಾಜಕೀಯ ಬೆಳವಣಿಗೆಗಳನ್ನು ನೋಡಿಕೊಂಡು ಕೆ ರಾಜಣ್ಣರವರು ಆ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ವೀಕ್ಷಕರ ಇದೆಲ್ಲ ಶಿರಾ ಕ್ಷೇತ್ರದ ಒಂದು ಅಪ್ಡೇಟ್ಸ್ ಆಗಿರುವಂಥದ್ದು ವೀಕ್ಷಕರೇ ಈಗ ನಾನು ಶಿರಾ ಕ್ಷೇತ್ರದ ಒಂದು ಎರಡು ಸಾವಿರದ ಇಪ್ಪತ್ತರ ಒಂದು ಚುನಾವಣೆಯನ್ನು ನೋಡಿದ್ರಿ ಎರಡು ಸಾವಿರದ ಎಂಟರಲ್ಲಿ ಶಿರಾ ಕ್ಷೇತ್ರ ಅಲ್ಲೂ ಕೂಡ ಕಾಂಗ್ರೆಸ್ಸಿಂದ ಟಿ ಬಿ ಜಯಚಂದ್ರ ಅವರು ಗೆಲ್ತಾರೆ ಮೂರು ಬಾರಿ ಅಂದರೆ ಅವರು ಏನು ಕಳ್ಳಂಬೆಳ ಕ್ಷೇತ್ರದಿಂದ ಬಂದು ಶಿರಾ ಕ್ಷೇತ್ರದಲ್ಲಿ ಎರಡು ಬಾರಿ ವಿಜಯ ಆಗಿ ಒಂದು ಬಾರಿ ಎರಡು ಬಾರಿ ಸೋಲುವಂಥದ್ದು ಶಿರಾ ಕ್ಷೇತ್ರದಲ್ಲಿ ಈ ಒಂದು ನಿಟ್ಟಿನಲ್ಲಿ ಶಿರಾ ಕ್ಷೇತ್ರದಲ್ಲಿ ಈಗಾಗಲೇ ಸಾಹಸ ಸತೀಶ್ ಕಾಂಗ್ರೆಸ್ ಟಿಕೆಟ್ಗಾಗಿ ಲಾಬಿಯನ್ನು ಶುರು ಮಾಡಿರುವಂಥದ್ದು ಕಾಂಗ್ರೆಸ್ ಟಿಕೆಟ್ಗಾಗಿ ನಾಯಕರ ಮೊರೆ ಹೋಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಒಂದು ಸನ್ನಿವೇಶ ನಡೀತೆ ಯಾವ ರೀತಿಯಾದಂಥ ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಮುಂದಿನ ಎಪಿಸೋಡ್ನಲ್ಲಿ ಹೊಸ ಒಂದು ಕ್ಷೇತ್ರದ ಬಗ್ಗೆ ನಮ್ಮದೇ ಜಿಲ್ಲೆಯ ಒಂದು ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಬರ್ತೀನಿ ಅಲ್ಲಿನ ರಾಜಕೀಯ ಹೇಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಎಪಿಸೋಡ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ತಪ್ಪದೆ ಅಮೋಘ ಟಿವಿಯನ್ನು ನೀವು ಫಾಲೋ ಮಾಡಿ ನೋಡ್ತಾ ಇರಿ ಅಮೋಘ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ ಅಮೋಘ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ